ದರ್ಶನ್ ಮತ್ತು ಜಗ್ಗೇಶ್ ಜಟಾಪಟಿ ವಿವಾದ ಅಂತ್ಯವಾಗಿದೆ. ನಟ ಜಗ್ಗೇಶ್ ಅವರು ತಮ್ಮ ಟ್ವಿಟರ್ನಲ್ಲಿ ಈ ವಿಚಾರವನ್ನ ಪ್ರಸ್ತಾಪ ಮಾಡಿದ್ದಾರೆ. ದರ್ಶನ್ ಕ್ಷಮೆಯಾಚನೆಗೆ ಜಗ್ಗೇಶ್ ಹರ್ಷವನ್ನ ವ್ಯಕ್ತಪಡಿಸ್ತಾ ಸಮಯ ಸಂದರ್ಭ ವಿಷಯ ಘಳಿಗೆ ಸೊ ಈ ವಿಷಯವನ್ನ ಅವರು ಹೇಳ್ತಾ ಪ್ರೀತಿ ವಿಶ್ವಾಸಕ್ಕೆ ತಾತ್ಕಾಲಿಕ ಸಮಸ್ಯೆ ಸಿಕ್ಕಿದೆ. ಸೊ ಆ ಅಪನಂಬಿಕೆ ಮೋಡ ಇದೆಲ್ಲವೂ ಕೂಡ ಸರಿದಿದೆ ಅನ್ನುವಂತಹ ವಿಚಾರ ಸೂರ್ಯ ಪ್ರಜ್ವಲಿಸ್ತಾನೆ. ಕನ್ನಡಕ್ಕೆ ಒಗ್ಗಟ್ಟಿರಲಿ, ಧನ್ಯವಾದ ದರ್ಶನ್ ಅಂತ ದರ್ಶನ್ ಅವರಿಗೆ ಟ್ಯಾಗ್ ಮಾಡಿದ್ದಾರೆ. ಮನಸ್ಸು ಹಗುರವಾಯಿತು, ಧನ್ಯವಾದ ಮಾಧ್ಯಮ ಮಿತ್ರರಿಗೆ, ಧನ್ಯವಾದ ಕನ್ನಡದ ಮನಗಳಿಗೆ ಅಂತ ಕೂಡ ಹೇಳೋ ಮೂಲಕವಾಗಿ ದರ್ಶನ್ ಅವರು ಖುದ್ದಾಗಿ ಅವರಿಗೆ ಫೋನ್ ಕರೆ ಮಾಡೋ ಮೂಲಕವಾಗೋ ಹೇಗೋ ಅವರಿಗೆ ಕ್ಷಮೆಯನ್ನು ಯಾಚಿಸಿದ್ದಾರೆ. ಆ ವಿಷಯವಾಗಿ ಈಗ ಹರ್ಷವನ್ನು ವ್ಯಕ್ತಪಡಿಸಿದ್ದಾರೆ ಜಗ್ಗೇಶ್ ಅವರು. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಪಡೆಯೋಣ ನಮ್ಮ ಪ್ರತಿನಿಧಿ ಹರೀಶ್ ಸೀನಪ್ಪ ಇಂದ. ಹರೀಶ, ಈ ಒಂದು ವಿವಾದ ಏನಿತ್ತು, ಇದು ಸುಖಾಂತ್ಯವನ್ನ ಕಂಡಿದೆ, ಹೇಗಿದು ಸುಖಾಂತ್ಯ ಕಾಣ್ತು ಅಂತ? ಒಂದು ಕಾರ್ಯಕ್ರಮದಲ್ಲಿ ಮಾತಾಡಬೇಕಾದ್ರೆ ದರ್ಶನ್ ಅವರು ಏನು ಜಗ್ಗೇಶ್ ಅವರ ನಡುವೆ ನಡೆದಂತ ಒಂದು ವಿಚಾರವಾಗಿ ಅಂದ್ರೆ ದರ್ಶನ್ ಅವರ ಅಭಿಮಾನಿಗಳು ಏನು ಜಗ್ಗೇಶ್ ಅವರನ್ನ ಚಿತ್ರೀಕರಣದ ಸಂದರ್ಭದಲ್ಲಿ ಮುತ್ತಿಗೆ ಹಾಕಿ ಮಾತಾಡಿದ್ರು, ಈ ಕುರಿತಾದಂತ ಒಂದು ಪ್ರಶ್ನೆಗೆ ಉತ್ತರವನ್ನ ಕೊಟ್ಟಿದ್ದಾರೆ. ಅವರು ಹಿರಿಯರ್ ಇದಾರೆ, ಸೀನಿಯರ್ ಇದಾರೆ ಅಂತ ಅಂದ್ಬಿಟ್ಟು ಅವರ ಬಗ್ಗೆ ಏನಾದ್ರು ಬೇಸರವಾಗಿದ್ರೆ ಕ್ಷಮೆ ಇರಲಿ ಅಂತ ಕೇಳೋದ್ರ ಮುಖಾಂತರ ದರ್ಶನ್ ಅವರು ನಡೆದಂತ ಎಲ್ಲ ಸಂಗತಿಗಳಿಗೆ ಕೂಡ ಒಂದು ಫುಲ್ ಸ್ಟಾಪ್ ಅನ್ನ ಹಾಕಿದ್ದಾರೆ. ಇದೇ ನಿಟ್ಟಿನಲ್ಲಿ ಈ ಒಂದು ವಿಚಾರ ಜಗ್ಗೇಶ್ ಅವರಿಗೆ ತಿಳಿದ ಬಳಿಕ ಅವರು ಕೂಡ ಸಾಮಾಜಿಕ ಜಾಲತಾಣದಲ್ಲಿ ಸ್ನೇಹಕ್ಕೆ ಒಂದು ಕ್ಷಣಕಾಲದ ಒಂದು ಬೇಸರ ಬಂದಿತ್ತು. ಸೊ ಎಲ್ಲವೂ ಆಗಿದೆ, ಎಲ್ಲವನ್ನು ಬಿಡೋಣ ಅನ್ನೋ ಒಂದು ಯೋಚನೆಯಲ್ಲಿ ಆ ರೀತಿಯ ಒಂದು ಉತ್ತರವನ್ನ ಕೊಡುವಂತ ಒಂದು ಇದರಲ್ಲಿ ಅವರು ಅದನ್ನ ದರ್ಶನ್ ಅವರ ಕ್ಷಮೆಯಾಚನೆಯನ್ನ ಅಥವಾ ಅವರ ಬೇಸರವಾಗಿದ್ರೆ ಈ ಬೇಸರವಾಗಿದ್ರೆ ಕ್ಷಮಿಸಿ ಅನ್ನೋದನ್ನ ಏನ್ ಹೇಳಿದ್ದಾರೆ ಅದಕ್ಕೆ ಒಂದು ಉತ್ತರವನ್ನ ಕೊಟ್ಟಿದ್ದಾರೆ. ಎಲ್ಲವೂ ಕೂಡ ಈ ಒಂದು ಎರಡ್ ಮೂರು ದಿನಗಳಿಂದ ನಡೀತಾ ಇದ್ದಂತ ಏನೊಂದು ಕಾಂಟ್ರವರ್ಸಿ ಇತ್ತು, ಇದು ಎಲ್ಲ ಕೂಡ ಒಂದು ಸುಖಾಂತಿ ಆಗಿದೆ ಅಂತಾನೆ ಹೇಳ್ಬೋದು ದಿವ್ಯಾ. ಬಟ್ ಇಲ್ಲಿ ನೇರವಾಗಿ ದರ್ಶನ್ ಅವರ ಪಾತ್ರ ಇಲ್ಲದೆ ಇದ್ರೂ ಕೂಡ ಅವರು ಕ್ಷಮೆಯಾಚಿಸೋ ಮೂಲಕವಾಗಿ ತಮ್ಮ ದೊಡ್ಡತನವನ್ನ ಪ್ರದರ್ಶನ ಮಾಡಿದ್ದಾರೆ ಅಂತ ಕಾಣಿಸುತ್ತಲ್ವಾ ಹರೀಶ್? ಖಂಡಿತ ದಿವ್ಯ ಅಂದ್ರೆ ಕೆಲವು ಬಾರಿ ಏನಾಗುತ್ತೆ ಅಂತಂದ್ರೆ ಅಭಿಮಾನಿಗಳು ಮಾಡುವಂತ ಒಂದು ಕೆಲಸಗಳು ಏನಾಗುತ್ತೆ ಅದು ಆ ಕಲಾವಿದರಿಗೆ ಅಂದ್ರೆ ಯಾರ ಅಭಿಮಾನಿಗಳು ಆ ಕೆಲಸವನ್ನ ಮಾಡ್ತಾರೆ ಆ ಕಲಾವಿದರೆ ಅದರ ಹೊಣೆಯನ್ನ ಹೊರಬೇಕಾಗತ್ತೆ ಕೆಲವು ಸಂದರ್ಭದಲ್ಲಿ, ಆ ರೀತಿಯ ಒಂದು ಸಿಚುವೇಶನ್ ಕ್ರಿಯೇಟ್ ಆಗ್ಬಿಡುತ್ತೆ. ಸೊ ಹಾಗಾಗಿ ದರ್ಶನ್ ಅವರು ಅಭಿಮಾನಿಗಳು ಮಾಡಿದಂತ ಒಂದು ಏನು ಒಂದು ಅವ್ರನ್ನ ಮುತ್ತಿಗೆ ಹಾಕುವಂತದಿರ್ಬೋದು ಅಥವಾ ಅವ್ರನ್ನ ವಿಡಿಯೋ ಮಾಡ್ಕೊಂಡು ಅವ್ರನ್ನ ಮಾತಾಡಿಸೋದು ಅವ್ರ ಮೇಲೆ ಜೋರ್ ಜೋರಾಗಿ ಮಾತಾಡುವಂತ ವಿಚಾರ ಏನಾಗಿತ್ತು, ಒಂದ್ ಕಡೆ ಎಲ್ಲೋ ಒಂದ್ ಕಡೆ ಎಲ್ಲರಿಗೂ ಕೂಡ ಬೇಸರವನ್ನ ಮೂಡಿಸಿತ್ತು ಅಂದ್ರೆ ಹಿರಿಯ ಕಲಾವಿದನ್ನ ಈ ರೀತಿ ಮಾಡಬಾರ್ದಿತ್ತು ಅಂತ ಅಂದ್ಬಿಟ್ಟು. ಸೊ ದರ್ಶನ್ ಅವರು ಕ್ಷಮೆ ಕೇಳೋ ಮುಖಾಂತರ ಎಲ್ಲ ಒಂದು ಆಗು ಹೋಗುಗಳಿಗೆ ಒಂದು ಫುಲ್ ಸ್ಟಾಪ್ ಹಾಕಿದ್ದಾರೆ ಅಂತಾನೆ ಹೇಳ್ಬೋದು ದಿವ್ಯಾ. ಥ್ಯಾಂಕ್ ಯು ಹರೀಶ್ ನಿಮ್ಮೆಲ್ಲ ಮಾಹಿತಿಗೆ. ಈಗಲಾದ್ರೂ ಅಭಿಮಾನಿಗಳು ಅರ್ಥ ಮಾಡ್ಕೊಳ್ಬೇಕು, ಕಲಾವಿದರು ಅವರು ಇವತ್ತು ಮುನ್ಸ್ಕೊಳ್ಬಹುದು, ನಾಳೆ ಒಗ್ಗಟ್ಟಾಗಬಹುದು, ಆದ್ರೆ ಅದರ ಮಧ್ಯದಲ್ಲಿ ಪ್ರವೇಶ ಮಾಡೋ ಮೂಲಕವಾಗಿ ರಾಡಿ ಎಬ್ಬಿಸೋದು ಬೇಡ, ಮತ್ತೆ ಸಮಸ್ಯೆಗಳನ್ನ ಉದ್ಭವ ಮಾಡೋದು ಬೇಡ. ಈಗ ಸದ್ಯ ಈ ಪ್ರಕರಣ ಸುಖಾಂತ್ಯ ಕಂಡಿದೆ, ಇನ್ನೆಂದೂ ಕೂಡ ಈ ತರದ ಪ್ರಕರಣಗಳು ಘಟಿಸದೇ ಇರಲಿ ಅನ್ನೋದೇ ನಮ್ಮ ವಿಶ್ವಾಸ.